ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಸ್ವಾಗತಿಸುತ್ತೇವೆ. ಕೋರ್ಟ್ನಿಂದ ಉತ್ತಮ ತೀರ್ಪನ್ನು ನಿರೀಕ್ಷಿಸಿದೆ, ಆದರೆ ಸುಪ್ರೀಂ ಕೋರ್ಟ್ನಿಂದ ಭಿನ್ನ ಅಭಿಪ್ರಾಯ ಬಂದಿದೆ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ತೀರ್ಪಿನವರೆಗೂ ಹೈಕೋರ್ಟ್ ಆದೇಶದ ಪಾಲನೆಯಾಗುತ್ತೆ, ಹಾಗಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ನಿರ್ಬಂಧ ಮುಂದುವರಿಕೆಯಾಗಲಿದೆ ಎಂದಿದ್ದಾರೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್. ವಿಚಾರವಾಗಿ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಭಿನ್ನವಾದಂತಹ ತೀರ್ಪು ಬಂದಿರತಕ್ಕಂಥದ್ದು, ಈ ಬಗ್ಗೆ ಕರ್ನಾಟಕದ ಶಿಕ್ಷಣ ಸಚಿವರಾದಂತಹ ನಾಗೇಶ್ ಏನ್ ಹೇಳ್ತಾರೆ ಅಂತ ಕೇಳಿ ತಿಳ್ಕೊಳ್ಳೋಣ. ನಮ್ಮ ಜೊತೆಲಿದ್ದಾರೆ ಸರ್. ಮೊದಲನೇದಾಗಿ ನಾವು ನೋಡಬಹುದು, ಈ ರೀತಿಯಾದಂತಹ ಒಂದು ತೀರ್ಪನ್ನ ನೀವು ನಿರೀಕ್ಷೆ ಮಾಡಿದ್ರ, ವಿಭಿನ್ನವಾದಂತಹ ತೀರ್ಪು, ಯಾಕಂತಂದ್ರೆ ಒಂದು ಪರ ಬರುತ್ತೆ ಅಥವಾ ವಿರೋಧ ಬರುತ್ತೆ, ಆದ್ರೆ ಇವತ್ತು ಬಂದಿರುವಂತಹ ತೀರ್ಪನ್ನ ನೀವು ನಿರೀಕ್ಷೆ ಮಾಡಿದ್ರ, ಈ ತೀರ್ಪಿನ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ಖಂಡಿತ ಯಾವುದೇ ತೀರ್ಪನ್ನ ನಾನು ಒಂದು ಪ್ರಜಾಪ್ರಭುತ್ವದ ಸರ್ಕಾರವಾಗಿ ವೆಲ್ಕಮ್ ಮಾಡ್ತಿದ್ದೀನಿ. ಆದರೆ ತಾವು ಕೇಳಿದಂಥ ಪರ್ಸ್ನಲ್ ಒಪಿನಿಯನ್ನ ಕೇಳಿದಾಗ ಪರ್ಸ್ನಲಿ ನನಗನ್ಸಿತ್ತು, ಕರ್ನಾಟಕ ಹೈಕೋರ್ಟು ಸುದೀರ್ಘ ಚರ್ಚೆಯ ನಂತರ ಕೊಟ್ಟಂಥ ಜಡ್ಜ್ಮೆಂಟು, ಅದು 3 judge bench ಏನು ಕೊಟ್ಟಿತ್ತೋ ಅದು ಯುನ್ಯಾನಿಮಸ್ ಆಗಿ ಕೊಟ್ಟಿತ್ತೋ ಅದೇ ಅಪೆಲ್ಡ್ ಆಗ್ಬೋದು ಅಂತ ನಾನು ವೈಯಕ್ತಿಕ ಅನಿಸಿತ್ತು ಅಷ್ಟೆ. ಮತ್ತು ಇವತ್ತಿನ ಪ್ರಪಂಚದ ಹೋರಾಟಗಳು, ಮಹಿಳಾ ಹೋರಾಟ, ಆ ಮಹಿಳಾ ಹೋರಾಟಕ್ಕೆ ಪ್ರಪಂಚದ ಎಲ್ಲ ಜನಾಂಗ ಸಪೋರ್ಟ್ ಮಾಡ್ತಿರೋದು, ಎಲ್ಲ ದೇಶ ಸಪೋರ್ಟ್ ಮಾಡ್ತಿರೋದನ್ನು ನೋಡಿದಾಗ ಜಡ್ಜ್ಮೆಂಟು ನಮ್ಮ ಹೆಣ್ಮಕ್ಳುಗಳಿಗೂ ಆ ಸ್ವಾತಂತ್ರ್ಯ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಇತ್ತು. ವಿಸ್ತೃತವಾದಂಥ ಒಂದು ಪೀಠಕ್ಕೆ ಹೋಗಿರ್ತಕ್ಕಂಥದ್ದು, ಸೊ ಅಲ್ಲಿ ಯಾವ ರೀತಿಯಾದಂಥ ಒಂದು ಜಡ್ಜ್ಮೆಂಟ್ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತೀರಾ? ಜೊತೆಗೆ ಆ ಬೆಂಚಲ್ಲಿ ನೀವು ಎಷ್ಟು ಜನ ನ್ಯಾಯಾಧೀಶರನ್ನು ನಿರೀಕ್ಷೆ ಮಾಡ್ತೀರಾ? ಸ್ಪ್ಲಿಟ್ ಜಡ್ಜ್ಮೆಂಟ್ ಆಗಿದೆ, ಒಂದು ನಮ್ಮ ಫೇವರ್ ಆಗಿ ಬಂದಿದೆ, ಇನ್ನೊಂದು ನಾವು ಮಾಡಿದಂಥ ಇದರ ವಿರುದ್ಧ ಬಂದಿದೆ. ಆದರೆ ಆ ವಿರುದ್ಧ ಬಂದಿರೋದು ವೆದರ್ ಫಾರ್ ಟೆಕ್ನಿಕಲ್ ರೀಸನ್ಸು ಏನು ಅನ್ನುವಂಥದ್ದು ನಮಗಿನ್ನೂ ಗೊತ್ತಿಲ್ಲ, ಅದನ್ನು ಸಹಿತ ನಾವು ಸ್ಟಡಿ ಮಾಡ್ತೀವಿ. ಆದರೆ ಒಂದು ವಿಶ್ವಾಸ ಇದೆ, ಹೈಯರ್ ಬೆಂಚಲ್ಲಿ ನಾವು ಕರ್ನಾಟಕ ಸರ್ಕಾರ ಮಾಡಿರುವಂಥ ಎಲ್ಲ ರೂಲ್ಸ್ ರೆಗ್ಯುಲೇಷನ್, ಯಾಕೆಂದರೆ ಇದು ನಿನ್ನೆ ಮೊನ್ನೆ ಮಾಡಿರುವಂಥದ್ದಲ್ಲ, 1986 ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಬಂದಿರುವಂಥದ್ದು, 1995 ರೂಲ್ ಬಂದಿರುವಂಥದ್ದು. ಮಕ್ಕಳದ ಹಿತದೃಷ್ಟಿಯಿಂದ ಮಕ್ಕಳ ಮನಸ್ಸಿನಲ್ಲಿ ಯಾವತ್ತೂ ನಾನವರು, ನಾನು ಈ ಜನಾಂಗ, ಆ ಮಗು ಆ ಜನಾಂಗ, ಈ ಭಾವನೆಗಳು ಬರಬಾರ್ದು, ನಾವೆಲ್ಲರೂ ಭಾರತೀಯರು ಅನ್ನುವಂಥ ಭಾವನೆ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಆ ನಿರ್ಣಯನ ತಗೊಂಡಿದ್ವಿ. ಆ ಕಾರಣಕ್ಕೆ ಆ ನಿರ್ಣಯ ಸುಪ್ರೀಂ ಕೋರ್ಟಲ್ಲೂ ನಮ್ಮ ವಾದ ಗೆಲ್ಲುತ್ತೆ ಅನ್ನುವಂಥ ನಿರೀಕ್ಷೆ ನಮ್ಮದಿತ್ತು. ಇದು ಒಂಥರ ನಾವು ಗೆದ್ದು ಇಲ್ಲ, ನಾವು ಸೋತು ಇಲ್ಲ ಅನ್ನುವಂಥ ರಿಸಲ್ಟ್ ಬಂದಿದೆ. ಇದು ದಿನಗಳಲ್ಲೂ ಕೂಡ ಹಿಜಾಬ್ ಕಂಪಲ್ಸರಿ ಇರುತ್ತಾ ಶಾಲೆಗಳಲ್ಲಿ? ಯಾವುದೇ ಕಾರಣಕ್ಕೂ ಹಿಜಾಬ್ ಹಾಕ್ಕೊಂಡು ಕ್ಲಾಸ್ ರೂಮ್ಗೆ ಬರೋದಕ್ಕೆ ಅವಕಾಶ ಇಲ್ಲ. ಇವತ್ತು ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂಥ ಎತ್ತಿಡಿದಂಥ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲ್ ಯಾವುದನ್ನು ಎತ್ತಿಡಿದೆಯಾರೋ ಅದ್ರ ಪ್ರಕಾರನೇ ಮುಂದಿನ ದಿನಗಳು ವಿದ್ಯಾರ್ಥಿಗಳು ಯಾವುದೇ ಥರವಾದಂಥ ರಿಲಿಜಿಯಸ್ ಸಿಂಬಲ್ ಇರುವಂಥ ಈ ಥರದ್ದನ್ನು ಹಾಕೊಂಬರೋದಕ್ಕೆ ಅವಕಾಶ ಇಲ್ಲ. ಇದಿಷ್ಟು ಬಿಸಿ ನಾಗೇಶ್ ಅವರ ಹೇಳಿಕೆ ಆಗಿತ್ತು. ಅಂತಿಮ ತೀರ್ಮಾನ ಬರುವವರೆಗೂ ಕೂಡ ನಾವು ಎಲ್ಲ ರೀತಿಯಾದಂಥ ಯಾವ ರೀತಿಯಾದಂಥ ಇವಾಗ ಕಾನೂನುಗಳಿತ್ತು ಅದನ್ನು ಪಾಲಿಸ್ತೀವಿ, ಯಾವುದೇ ಕಾರಣಕ್ಕೂ ಹಿಜಾಬನ್ನು ಕ್ಲಾಸ್ ರೂಮ್ಗಳಲ್ಲಿ ಧರಿಸುವಂತಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ರಕ್ಷಾ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.